ನಮಸ್ಕಾರ ಸ್ನೇಹಿತರೆ. ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10 ಗ್ರ್ಯಾಂಡ್ ಫಿನಾಲಿ ಮುಗಿದಿದೆ. 10 ಸೀಸನ್ನಲ್ಲಿ ಅತಿ ಹೆಚ್ಚು ಓಟ್ ಪಡೆಯುವ ಮೂಲಕ ಕಾರ್ತಿಕ್ ಮಹೇಶ್ ಟ್ರೋಫಿ ಗೆದ್ದು ಬೀಗಿದ್ದಾರೆ. ಆದರೆ ಇಲ್ಲಿ ಕಾರ್ತಿಕ್ ಗೆಲುವಿಗಿಂತ ಸಂಗೀತ ಶೃಂಗೇರಿ ಸೋಲು ಭಾರೀ ಚರ್ಚೆಯಾಗ್ತಿದೆ. ಫಿನಾಲೆಗೆ 2 ಇರುವಾಗಲೇ ಫಿನಾಲೆ ಟಿಕೆಟ್ ಪಡೆದಿದ್ದ ಸಂಗೀತಾರೆ ಈ ಸಲ ಗೆಲ್ತಾರೆ, ಮಹಿಳಾ ಸ್ಪರ್ಧಿಗೆ ಚಾನ್ಸ್ ಇದೆ ಅಂತಾನೆ ಹೇಳಲಾಗ್ತಿತ್ತು. ಎಲಿಮಿನೇಟ್ ಆಗಿದ್ದ ಸ್ಪರ್ಧಿಗಳು ಕೂಡ ಸಂಗೀತಾನೇ ಗೆಲ್ಬೋದು ಅಂತಿದ್ರು. ಆದರೆ ಲಾಸ್ಟ್ ಮೂಮೆಂಟ್ನಲ್ಲಿ ಸಂಗೀತ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಹಾಗಾದರೆ ಸಂಗೀತ ಎಡವಿದ್ದಲ್ಲಿ ಸೋಲಿಗೆ ಕಾರಣ ಏನು, ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಏನು ಅನ್ನೋದನ್ನು ಹೇಳ್ತೇನೆ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಸೀಸನ್ 10 ಸಂಗೀತ ಶೃಂಗೇರಿ ಸ್ಟ್ರಾಂಗ್ ಸ್ಪರ್ಧಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆರಂಭದಿಂದ ಕೊನೆವರೆಗೂ ಕೂಡ ಸಂದು ಮಾಡ್ತಾನೆ ಇದ್ರು. ಎಷ್ಟೇ ಕಿರುಚಾಟ, ಎಂಥದ್ದೇ ಸಂದರ್ಭದಲ್ಲೂ ಧ್ವನಿ ಏರಿಸಿ ಮಾತನಾಡ್ತಿದ್ರು. ಟಾಸ್ಕ್ ಅಂತ ಬಂದಾಗ ಎಲ್ಲರನ್ನೂ ಎದುರಾಕಿಕೊಂಡು ಗೆದ್ದು ತೋರಿಸ್ತಾ ಇದ್ರು. ವಿನಯ್ ಕಾರ್ತಿಕ್ಗೆ ಸರಿಸಮನಾಗಿ ಪೈಪೋಟಿ ಹೊಡ್ತಿದ್ರು. ಅವರ ಈ ಡೇರಿಂಗ್ನೆಸ್ ನೋಡಿ ಫ್ಯಾನ್ಸ್ ಒಂದು ಬಿರುದು ಕೂಡ ಕೊಟ್ಟಿದ್ರು. ಅದುವೇ ಬಿಗ್ ಬಾಸ್ ಮನೆಯ ಸಿಂಹಿಣಿ ಅಂತ. ಹೌದು, ಸಂಗೀತ ಅಭಿಮಾನಿಗಳು ಅವರನ್ನ ಸಿಂಹಿಣಿ ಅಂತಾನೆ ಕರೀತಿದ್ರು. ಬಿಗ್ ಬಾಸ್ ಫಿನಾಲೆಯಲ್ಲಿ ಈ ಸಲ ಅವರೇ ಗೆಲ್ಬೋದು ಎನ್ನಲಾಗ್ತಿತ್ತು. ಟಾಪ್ 3 ಬಂದಾಗ ಸಂಗೀತಾನೇ ವಿನ್ ಅಂತಾನು ಅನ್ಕೊಂಡಿದ್ರು. ಸಂಗೀತ ಅಂತೂ ನಾನೇ ಗೆಲ್ಲೋದು ಅಂತ 100% ಕಾನ್ಫಿಡೆನ್ಸ್ನಲ್ಲೇ ಇದ್ರು. ಆದರೆ ಟಾಪ್ 3 ಎವಿಕ್ಷನ್ ವೇಳೆ ಕಲ್ಲರ್ ಕೇಜ್ನಲ್ಲಿ 3 ನಿಲ್ಲಿಸಿ ರೆಡ್ ಲೈಟ್ ಅವರ ಮೇಲೆ ಬಿದ್ದಾಗ ಎಲ್ರಿಗೂ ಶಾಕ್ ಆಗಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ನಿಜಕ್ಕೂ ಗಟ್ಟಿಗಿದ್ದಿ. ಏಟಿಗೆ ಎದಿರೇಟು ನೀಡುವುದು, ಧ್ವನಿ ಏರಿಸಿ ಸವಾಲು ಹಾಕುವುದರಲ್ಲಿ ಸದಾ ಮುಂದಿರ್ತಾ ಇದ್ರು. ಕೆಲವೊಮ್ಮೆ ಮಾನಸಿಕವಾಗಿ ಕುಗ್ಗಿದ್ರು, ಮತ್ತೆ ಪುಟಿದೇಳ್ತಾ ಇದ್ರು. ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ತಮ್ಮನ್ನ ತಾವು ವೀಕ್ ಅಂತ ಯಾವತ್ತೂ ಕೂಡ ತೋರಿಸ್ಕೊಂಡಿರ್ಲಿಲ್ಲ. ಅದರಲ್ಲೂ ವಿನಯ್ ಜೊತೆಗಿನ ಜಗಳದಿಂದಲೇ ಸಂಗೀತ ಹೆಚ್ಚು ಸದ್ದು ಮಾಡಿದ್ರು. ಬಳೆ ವಿವಾದವಂತೂ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಟಾಸ್ಕ್ ಮುಗಿದ ಮೇಲೆ ನೋಡು ಕೈಗೆ ಬಳೆ ಹಾಕಿಕೊಂಡಿದ್ದೇನೆ ಅಂತ ಕೈ ಎತ್ತಿ ತೋರಿಸಿದ್ರು. ಬಳೆಗೆ ಕಿಚ್ಚನ ಚಪ್ಪಾಳೆಯೂ ಕೂಡ ಸಿಕ್ಕಿತ್ತು. ಅದಾದ ನಂತರ ಪ್ರತಿ ಬಾರಿಯೂ ಕೈಯಲ್ಲಿ ಬಳೆ ಧರಿಸಿಕೊಂಡೇ ಗಮನ ಸೆಳೆದಿದ್ರು ಸಂಗೀತ. ಇನ್ನು ಆರಂಭದಲ್ಲಿ ಕಾರ್ತಿಕ್ ಜೊತೆ ಸಂಗೀತ ಬಾಂಡಿಂಗ್ ತುಂಬಾನೇ ಚೆನ್ನಾಗಿತ್ತು. ಆದರೆ ಬರ್ತಾ ಬರ್ತಾ ಇಬ್ಬರ ಮಧ್ಯೆ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಹೆಚ್ಚಾದವು. ಕಾರ್ತಿಕ್, ತನಿಷ್ ಹಾಗೂ ಸಂಗೀತ ನಡುವಿನ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು. ಬೆಸ್ಟ್ ಫ್ರೆಂಡ್ಸ್ ತರ ಇದ್ದ 3 ಬಳಿಕ ಮಾತಿನಲ್ಲೇ ಟಾಂಟ್ ಕೊಟ್ಕೊಳ್ತಾ ಇದ್ರು. ಇದು ಕೂಡ ಸಂಗೀತ ಹಿನ್ನಡೆಗೆ ಕಾರಣವಾಯಿತು. ಅಲ್ಲದೆ ಪದೇ ಪದೇ ಜಗಳ ಮಾಡೋದು ಮೇನ್ ರೀಸನ್ ಆಗಿತ್ತು. ವಿನಯ್ ಕಾರ್ತಿಕ್ ಹಾಗೂ ತನಿಷಾ ಜೊತೆ ನಾಮಿನೇಷನ್ನು ಟಾಸ್ಕ್ ವಿಚಾರದಲ್ಲಿ ಜಗಳ ಮಾಡಿಕೊಳ್ತಾನೆ ಇದ್ರು. ಅಲ್ಲಿಗೆ 3 ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆಗಿತ್ತು. ಸಂಗೀತಗೆ ದೊಡ್ಡ ಹಿನ್ನಡೆಯಾಗಿದ್ದು ಮತ್ತೊಂದು ಅಂದರೆ ಕಾರ್ತಿಕ್ ಜೊತೆಗಿನ ನಂತರ ಕಾಯ್ದುಕೊಂಡ ಅಂತರ. ಆರಂಭದಿಂದ ಕಾರ್ತಿಕ್ ಸಂಗೀತಾರ ಬೆನ್ನಿಗೆ ನಿಂತಿದ್ರು. ಟಾಸ್ಕ್ ಇರಲಿ, ವೈಯಕ್ತಿಕ ವಿಚಾರಗಳೇ ಆಗಿರಲಿ, ಸಂಗೀತ ಪದೇ ಪದೇ ಟಾಂಟ್ ಮಾಡಿ ಮಾತನಾಡ್ತಿದ್ರು. ಇದು ಜನರ ಕಣ್ಣಿಗೆ ಒಂಥರ ನೆಗೆಟಿವ್ ಆಗಿ ಕಾಣಿಸ್ತಾ ಇತ್ತು. ಕಾರ್ತಿಕ್ನ ಬಳಸಿಕೊಂಡು ಸಂಗೀತ ಮೇಲೆ ಬಂದ್ರು, ಈಗ ಅವರನ್ನೇ ತುಳಿತಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಯಿತು. ಹಾಗೆ ತನಿಷಾ ಜೊತೆ ಯುದ್ಧ ಬಾಂಡಿಂಗ್ ಕಟ್ಟಾಯಿತು. ಹೀಗಾಗಿ ಬಿಗ್ ಬಾಸ್ ಮನೆಯ ಒಳಗೆ ಹಾಗೂ ಹೊರಗೆ ಸಂಗೀತ ಅವರು ಅವಕಾಶವಾದಿ ಅಂತ ಕರೆಯೋಕೆ ಶುರು ಮಾಡಿದ್ರು. ಹಾಗೆ ಫಿನಾಲೆ ಟಿಕೆಟ್ ಸಿಕ್ಕ ಮೇಲೆ ಅವರ ಆಟಿಟ್ಯೂಡ್ ಕೂಡ ಜಾಸ್ತಿ ಆಗಿದೆ ಅಂತ ಸ್ಪರ್ಧಿಗಳೇ ಹೇಳ್ತಿದ್ರು. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಏನು, ಹೌದು ನಾನಿರೋದೇ ಹೀಗೆ ಅಂತ ಸಂಗೀತ ಟಾಂಟ್ ಕೊಡ್ತಾ ಇದ್ರು. ಇದು ಕೂಡ ಅವರ ಪಾಪ್ಯುಲಾರಿಟಿಯನ್ನು ಕಡಿಮೆ ಮಾಡ್ತು. ಆದರೆ ಕೊನೆ ಕೊನೆಗೆ ಸಂಗೀತ ಸೋತ್ರು ಅನ್ನೋದಕ್ಕಿಂತ ಕಾರ್ತಿಕ್ ಗೆದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಕಾರ್ತಿಕ್ ಮೊದಲಿಂದ ಒಂದೇ ಥರ ಇದ್ರು. ಲಾಸ್ಟ್ 2 ಡಲ್ ಅನ್ನಿಸಿದ್ರು ಕಾರ್ತಿಕ್ ಬ್ಯಾಕ್ಗ್ರೌಂಡ್ ಜನರಿಗೆ ಪ್ರೀತಿ ಹೆಚ್ಚಿಸಿತ್ತು. ಅದರಲ್ಲೂ ಅವರ ತಂಗಿ ವಿಡಿಯೋ ಬಂದಾಗಂತೂ ವೀಕ್ಷಕರ ಕಣ್ಣಲ್ಲೂ ನೀರು ಬರುವಂತೆ ಮಾಡಿತ್ತು. ಕಾರ್ತಿಕ್ ತಂಗಿ ನೋಡಿದ್ರೇ ಗೊತ್ತಾಗುತ್ತೆ ಅವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡವರ ಮಕ್ಕಳು ಬೆಳೆಬೇಕು ಕಣ್ರಯ್ಯ ಅನ್ನೋ ಟ್ರೆಂಡ್ ಶುರುವಾಗಿತ್ತು. ಹೀಗಾಗಿ ಹೆಚ್ಚಿಗೆ ಓಟ್ಗಳು ಬಂದವು. ಇನ್ನು ಪ್ರತಾಪ್ಗೆ ಒಂದು ಚಾನ್ಸ್ ಕೊಡೋಣ ಅಂತ ಜನ ಹೆಚ್ಚೆಚ್ಚು ಪ್ರೀತಿಸೋಕೆ ಶುರು ಮಾಡಿದ್ರು. ಇದೇ ಕಾರಣಕ್ಕೆ ಸಂಗೀತಗೆ ಓಟ್ ಸ್ವಲ್ಪ ಕಡಿಮೆ ಆಯಿತು. ಒಟ್ಟಾರೆ ಅಸಮರ್ಥರು ಎಂಬ ಹಣೆಪಟ್ಟಿಯೊಂದಿಗೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ಸಂಗೀತ ಶೃಂಗೇರಿ ಈಗ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ, ಕರ್ನಾಟಕದ ಕ್ರಶ್ ಆಗಿದ್ದಾರೆ. ನಾವು ಕೂಡ ಸಂಗೀತ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳೋಣ. ನಿಮಗೆ ಸಂಗೀತ 3 ಸ್ಥಾನ ಪಡೆದಿದ್ದರ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.